ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ ಮಳೆಯ ಅಭಾವದಿಂದ ಸಹಜವಾಗಿಯೇ ರೈತರು ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರೈತರ ಬದುಕಂತೂ ಅತ್ಯಂತ ಶೋಚನೀಯವಾಗಿ ಹೋಗ್ಬಿಟ್ಟಿದೆ ವಿದ್ಯುತ್ ಕೊರತೆಯ ನಡುವೆ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ರೈತರು ಪರದಾಡ್ತಾ ಇದ್ದಾರೆ ಜಿಲ್ಲೆಯ ಒಡಗೇರಾದ ರೈತ ಕಾಶಿನಾಥ ರೈತ ಕಾಶಿನಾಥ ಕಣ್ಮುಂದೆ ಬೆಳೆದು ನಿಂತಿರುವಂತಹ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟ್ಯಾಂಕರ್ ಮೂಲಕ ನೀರನ್ನು ಹರಿಸ್ತಾ ಇದ್ದಾರೆ ಆರಂಭದಲ್ಲಿ ಮುಂಗಾರು ಮಳೆ ಚೆನ್ನಾಗಾಗಿದ್ದರಿಂದ ಸಹಜವಾಗಿಯೇ ರೈತರು ಹತ್ತಿ ತೊಗರಿ ಬಿತ್ತನೆ ಮಾಡಿದರು ಇಲ್ಲಿ ರೈತ ಕಾಶಿನಾಥ ಸಹ ಹತ್ತಿ ತೊಗರಿ ಬಿತ್ತನೆ ಮಾಡಿದ ಇದೀಗ ಫಸಲನ್ನು ಕೊಡೋ ಹಂತಕ್ಕೆ ಬೆಳೆ ಬಂದಿರೋದ್ರಿಂದ ಸಾಲದ ಸುಳಿಗೆ ಸಿಲುಕಿ ಪರದಾಡುವ ಬದಲು ಇದ್ದಷ್ಟಾದರೂ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಲ ತೀರಿಸುವ ತವಕದಲ್ಲಿ ರೈತನಿದ್ದಾನೆ ಇರುವ ಪರಿಸ್ಥಿತಿಯನ್ನು ಕಂಡು ರೈತ ಕಾಶಿನಾಥ ಕಣ್ಣೀರು ಹಾಕಿದ್ದು ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂಥೇಳಿ ಒತ್ತಾಯಿಸಿದ್ದಾನೆ ಈ ಕುರಿತಂತೆ ನಮ್ಮ ಯಾದಗಿರಿ ಪ್ರತಿನಿಧಿ ಅಮರೇಶ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ತೀವ್ರ ಬರಗಾಲ ಇರೋದ್ರಿಂದ ರೈತರು ಬೆಳೆದಂತ ಬೆಳೆಗಳು ಕಣ್ಮುಂದಿನ ಹಾಳಾಗ್ತಿರೋದನ್ನ ಕಂಡು ಮಮ್ಮಲ್ಲ ಮರುಗ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಲೋಡ್ ಶೆಡ್ಡಿಂಗ್ ಅದ್ರ ಜೊತೆಗೆ ನಿರಂತರವಾಗಿ ಕಾಲುವೆಗಳಿಗೆ ನೀರು ಬಿಡದೆ ಇರೋದ್ರಿಂದಾಗಿ ರೈತರು ಬೆಳೆಗಳನ್ನು ಉಳಿಸಿಕೊಳ್ಳಲಾಗದೆ ಸಂಕಷ್ಟಕ್ಕೀಡಾಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ಯಾದಗಿರಿ ಜಿಲ್ಲೆಯ ಒಡಗೇರ ಹೊರ ಪಟ್ಟಣದ ಹೊರಭಾಗದಲ್ಲಿರ್ತಕ್ಕಂಥ ರೈತರ ಜಮೀನನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಅಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಕೊನೆಯ ಹಂತದ ಒಂದು ಪ್ರಯತ್ನ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬೆಳೆಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನು ಹರಿಸೋದ್ರಿಂದ ಜೊತೆಗೆ ಬೆಳೆಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಹತ್ತಿ ಬೆಳೆ ಫಸಲು ಕೈಗೆ ಬರುವಂಥ ಸಂದರ್ಭದಲ್ಲಿರುವಾಗಲೇ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿದೆ ಮತ್ತೊಂದು ಕಡೆಗೆ ಕಾಲುವೆಗಳಿಗೂ ಸಹಿತ ನೀರು ಬಿಡದಿರೋದ್ರಿಂದಾಗಿ ಹೇಗಾದರೂ ಮಾಡಿ ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸ ತೀರಿಸಿದ್ರೂ ಸಾಕು ಹೀಗಾಗಿ ಮತ್ತಷ್ಟು ಸಾಲದ ಸುಳಿಗೆ ಸಿಲುಕಿದ್ರು ಪರವಾಗಿಲ್ಲ ಇದ್ದಂಥ ಬೆಳೆಗಳನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥ ರೈತರು ಈಗ ಟ್ಯಾಂಕರ್ ಪ್ರತಿ ಒಂದು ಟ್ಯಾಂಕರ್ಗೆ ಸಾವಿರ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡೋದ್ರ ಮೂಲಕ ಈಗ ಹತ್ತಿ ಬೆಳೆಗೆ ನೀರನ್ನು ಬಿಡತಕ್ಕಂಥ ದೃಶ್ಯಾವಳಿಗಳನ್ನು ಸಹಿತ ಗಮನಿಸಬಹುದು ಯಾಕಂದ್ರೆ ಈಗಾಗಲೇ ಕಾಲದ ತಾಲೂಕು ಕೇಂದ್ರಗಳ ಪಟ್ಟಿಯಲ್ಲಿ ಒಡಗೇರ ತಾಲೂಕು ಸಹಿತ ಒಂದಾಗಿದೆ ಇಷ್ಟಿದ್ರು ಸಹಿತ ಇದುವರೆಗೂ ಸರ್ಕಾರದಿಂದ ನಯ ಪೈಸಾ ಪರಿಹಾರವೂ ಸಹಿತ ರೈತರಿಗೆ ಬಂದಿಲ್ಲ ಅದ್ರ ಜೊತೆಗೆ ಈಗ ಈಗಾಗಲೇ ಪ್ರತಿ ಎಕರೆಗೆ ರೂಪಾಯಿ ಹಣವನ್ನು ಖರ್ಚು ಮಾಡಿ ಹತ್ತಿ ತೊಗರಿ ಸೇರಿದಂತೆ ಬೇರೆ ಬೇರೆ ಬೆಳೆಗಳನ್ನು ರೈತರು ಬೆಳೆದಿದ್ರಾದ್ರೆ ಈಗ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿದ್ರಿಂದ ಬೆಳೆಗಳು ಕಣ್ಮುಂದೆ ಮುಂದೆ ಹಾಳಾಗ್ತಿರೋದನ್ನ ಕ ಸಹಿಸಿಕೊಳ್ಳಕ್ಕೆ ಆಗದಿರ್ತಕ್ಕಂಥ ರೈತರು ಹೇಗಾದ್ರೂ ಮಾಡಿ ಬೆಳೆಗನ್ನು ಉಳಿಸಬೇಕು ಅನ್ನುವಂಥ ಪಣವನ್ನು ತೊಡೋದ್ರ ಮೂಲಕ ಈಗ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ನಮ್ಮ ಜೊತೆಗೆ ರೈತರ ಇದರವ್ರು ಮಾತಾಡಿಸ್ತೋಗೋಣ ಯಾವಾಗ ಬಿತ್ತನೆ ಪರಿಸ್ಥಿತಿ ಹೆಂಗೈತೆ ನಾಕ್ತಿ ತಿಂಗಳಿಂದ ಬಿತ್ತನೆ ಅತ್ತಿ ನಮಗೆ ಮಳೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಂದು ನಮಗೆ ರೈತರಿಗೆ ಬಹಳ ಪ್ರಮಾಣದಲ್ಲಿ ಪೂರ ಕಷ್ಟ ಬಂದಿದೆ ನಮ್ಗೆ ನಮ್ಮ ಮಾಮಾರವರು ಸಹಾಯ ಮಾಡಿದ್ದರಿಂದ ನಾವು ಉಳಿಮೆ ಮಾಡಿ ಎರಡು ಎಕರೆ ಹೊಲದಲ್ಲಿ ಬೇಸಾಯ ಮಾಡಿವಿ ಆದ್ರೂ ನಮಗೆ ಪ್ರತಿಫಲ ಸಿಕ್ಕಿಲ್ಲ ಈಗ ಹೊಲದಾಗ ಏನೇನು ಬಿತ್ತಿದ್ರಿ ಈಗ ಬೆಳೆ ಉಳಿಸ್ಕೊಳಕ್ ಏನೇನು ಈಗ ನಾವು ಎರಡು ಎಕರೆ ಹೊಲದಲ್ಲಿ ಹತ್ತಿ ಹಾಕಿವ್ರಿ ತೊಗಿರಿ ಹಾಕಿವ್ರಿ ನಮಗೆ ಮಳೆ ಬರಲಾರದ ಕಾರಣದಿಂದ ನಾಲ್ಕೈದು ಕಿಲೋಮೀಟರ್ ದೂರದಿಂದ ಟ್ಯಾಂಕರ್ ಮೂಲಕ ನೀರು ತಂದು ಎರಡು ಮೂರ್ ನೀರು ಬಿಡಾಕತ್ತೀವಿ ರೀ ಹೊಲ ತೊಯ್ಯಲ್ ಬಡತನ ಕುಟುಂಬದಿಂದ ಬಂದಿವ್ರಿ ಬಹಳ ಕಷ್ಟ ನಾವು ಒಂದು ಟ್ಯಾಂಕರ್ ನೀರನ್ನ ಬಿಡ್ಬೇಕಾದ್ರೆ ಒಂದು ಟ್ಯಾಂಕರ್ಗೆ ಸಾವಿರ ರೂಪಾಯಿ ಅಂದ್ರೆ ಮಿನಿಮಮ್ ಒಂದು ಹತ್ತು ಟ್ಯಾಂಕರ್ ಬಿಡ್ತೀವಿ ರೀ ಡೈಲಿ ಹತ್ತು ಟ್ಯಾಂಕರ್ ಹತ್ತು ಸಾವಿರ ರೂಪಾಯಿ ಆತ್ರಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಎರಡು ಎಕರೆ ಹೊಲಕ ನಾವು ಮೊದಲೇ ಬಂಡವಾಳ ಹಾಕಿ ರೀ ಮೊದ್ಲು ಎರಡು ಲಕ್ಷ ರೂಪಾಯಿ ಹಾಕಿರಿ ಎರಡು ಎಕ್ರೆ ಹಾಕಿರಿ ಬೀಜ ಮಸಾಲೆ ಎಣ್ಣೆ ಉಳುಮೆ ಮಾಡಾಕ್ ಬಾಳ್ ಒಗೆದ್ರಿ ಮತ್ತೆ ಈಗ ಎಕ್ರೆಕ ಎರಡು ಎಕ್ರೆಕ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಟ್ಯಾಂಕರ್ ನೀರ್ ಅಂದ್ರಿ ನಮ್ಗ ಬಾಳು ಭಾಳ ಅಂದ್ರೆ ಖರ್ಚು ಬರಕತ್ತಿದ್ರಿ ನಂಬಲ್ಲಿ ನಮ್ಮ ಬೆಳೆ ಉಳಿಸ್ಕೆ ನಾವು ಮಾಡಿದ್ದು ನಮ್ಗೆ ವಿಫಲ ಆಗ್ಬಾರ್ದು ಅಂತ ನಾವ್ ಕಷ್ಟ ಪಡಕೈತಿವ್ರಿ ನೀರದ್ ಬಿಡ್ತೇವಲ್ರ ಅದ್ರಲ್ಲಿಂದ ನಮಗೆ ಕಷ್ಟ ಪರಿಹಾರ ಅಂತ ತಿಳಿದು ರೀ ಅಂದ್ರೆ ಇದಿಷ್ಟು ರೈತರ ಹೇಳುವಂತ ಮಾತು ರೈತರ ನೆರವಿಗೆ ಕೂಡಲೇ ಸರ್ಕಾರ ಧಾವಿಸ್ಬೇಕು ಕ್ಯಾಮ್ರಾಮನ್ ರೂಪೇಶ್ ಜೊತೆ ಹೊಮ್ಮಿನಾಳ್ ಪಬ್ಲಿಕ್ ಟಿವಿ ಯಾದಗಿರಿ ರೈತರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗ್ತಾ ಇದೆ ಒಂದು ಕಡೆ ಮಳೆ ಇಲ್ಲ ಮತ್ತೊಂದು ಕಡೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ ಹಾಗಾಗಿ ರೈತರು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವರುಣರಾಯ ಮುನಿಸಿಕೊಂಡಿರೋದ್ರಿಂದ ರೈತ ಈಗ ಆಕಾಶದತ್ತ ನೋಡುವಂತಾಗಿದೆ ಬೆಳೆಗಳು ಹಾಳಾಗ್ತಾ ಇದ್ದು ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗ್ತಾ ಇದೆ ಗದಗ ಜಿಲ್ಲೆಯಲ್ಲಿ ಬೆಳೆಯನ್ನು ಉಳಿಸಿಕೊಳ್ಳಲಿಕ್ಕೆ ರೈತ ನಾಗರಾಜ ಶಿರೂರು ಟ್ಯಾಂಕರ್ಗಳ ಮೂಲಕ ಜಮೀನಿಗೆ ನೀರನ್ನು ಹರಿಸ್ತಿದ್ದಾನೆ ಏಳು ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆದಿದ್ದು ಮೆಣಸಿನಕಾಯಿ ಗಿಡ ಈಗ ಹೂವು ಕಾಯಿ ಬಿಡುವಂತಹ ಸಮಯ ಹಾಗಾಗಿ ಸಾಲದ ನಡುವೆಯೇ ಟ್ಯಾಂಕರ್ ಮೂಲಕ ನೀರನ್ನು ಹರಿಸ್ತಿದ್ದಾರೆ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದೆ ಆದರೆ ಒಂದು ರೂಪಾಯಿಯು ಕೂಡ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ರೈತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭೀಮನಗೌಡ ಬಿ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಬರಗಾಲದ ಛಾಯೆಗೆ ಸಿಕ್ಕು ರೈತ ನಲುಗುವಂತಾಗಿದೆ ಬೆಳೆದ ಬೆಳೆ ಕೈ ತಪ್ಪುವಂತಹ ಸಂದರ್ಭದಲ್ಲಿ ಬೆಳೆ ಉಳಿಸಿಕೊಳ್ಳಲು ರೈತ ಹೇಗೆಲ್ಲ ಹರಸಾಹಸ ಪಡ್ತಾ ಇದ್ದಾನೆ ಎನ್ನುವ ನಾವು ತೋರಿಸ್ತಾ ಇದೀವಿ ನಮ್ಮ ಹಿಂಬದಲ್ಲಿ ನೋಡ್ತಿರ್ಬೋದು ನಾವೀಗ ಗದಗ ಹೊರವಲಯದಲ್ಲಿದ್ದೀವಿ ಇಲ್ಲಿ ರೈತರು ತಾವು ಬೆಳೆದಂತ ಬೆಳೆಯನ್ನ ಉಳಿಸಿಕೊಳ್ಳಲು ಹೇಗೆಲ್ಲ ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಒಂದು ಕಡೆ ಬರಗಾಲದ ಛಾಯೆ ಆವರಿಸಿದ್ದು ರೈತ ಸಂಪೂರ್ಣವಾಗಿ ನಲುಗಿ ಹೋಗಿದ್ದಾನೆ ಮಳೆರಾಯ ರಾಯ ಈಗ ರೈತ ಸಾಕಷ್ಟು ನೊಂದು ಹೋಗಿದ್ದಾನೆ ಅನಿವಾರ್ಯ ಕಾರಣಗಳಿಂದ ಬೆಳೆ ಉಳಿಸಿಕೊಳ್ಳೋಸ್ಕರ ಟ್ಯಾಂಕರ್ಗಳ ಮೂಲಕ ನೀರು ಹಾಯಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಸುಮಾರು ಮೂರರಿಂದ ನಾಲ್ಕು ಟ್ಯಾಂಕರ್ಗಳ ಮೂಲಕ ನಿತ್ಯ ನೀರು ಹಾಯಿಸುವಂತ ಜಮೀನುಗಳಿಗೆ ನೀರು ಹಾಯಿಸಿ ತನ್ನ ಬೆಳೆ ಉಳಿಸಿಕೊಳ್ಳುವಂತಹ ಸಾಹಸಕ್ಕೆ ರೈತ ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ರೈತ ತಾನು ಸುಮಾರು ಒಂದು ಏಳು ಎಕರೆ ಜಮೀನಲ್ಲಿ ಮೆಣಸಿನ ಬೆಳೆಯನ್ನ ಬೆಳೆದಿರುವಂತದ್ದು ಆ ಮೆಣಸಿನ ಬೆಳೆ ನಾಶವಾಗ್ತಾ ಇದೆ ಮಳೆ ಇಲ್ಲದಕ್ಕೆ ಒಣಗಿ ಹೊರಡ್ತಾ ಇದೆ ಅಂತಹ ಬೆಳೆಯನ್ನ ಉಳಿಸ್ಕೊಳ್ಳಕೋಸ್ಕರ ಟ್ಯಾಂಕರ್ ಮೂಲಕ ಈಗ ಜಮೀನಿಗೆ ನೀರು ಹಾಯಿಸ್ತಾ ಇರುವಂತಂದ್ರೆ ಈ ಒಂದು ಬರಗಾಲದ ಸಂದರ್ಭದಲ್ಲಿ ಟ್ಯಾಂಕರ್ ಮೂಲಕ ಜಮೀನಿಗೆ ನೀರು ಹಾಯಿಸುವಂತ ಕೆಲಸ ಮಾಡ್ತಾ ಇದ್ರಿ ಏನ್ಸುತ್ತೆ ಸರ್ ಹೇಗಿದೆ ಇಲ್ಲಿ ಈ ಸದ್ಯಕ್ಕಿನ ರೈತರ ಸ್ಥಿತಿ ಈಗ ಇಲ್ಲಿ ಒಟ್ಟು ಮಳೆ ಬರ್ಲಾರ್ದ ಕಾರಣ ಪೂರ ಬೆಳಿ ಎಲ್ಲ ನಾಶ ಆಗಿ ಗಿಡ ಎಲ್ಲ ಒಣಗಿ ಕಾಯಿ ಎಲ್ಲ ಉದುರ್ತಾ ಇದ್ದಾವೆ ಸರ ಹಿಂಗಾಗಿ ನಾವು ಬೆಳಿ ಹಾಳಾಗೋದನ್ನ ನೋಡಕ್ಕಾಗಲಾರ್ದ ಈಗ ಒಂದು ಟ್ಯಾಂಕರಿಗೆ ಹೆಚ್ಚು ಕಡಿಮೆ ಮುನ್ನೂರಿಂದ ಮುನ್ನೂರ ಐವತ್ ನಾಲ್ಕುನೂರು ರೂಪಾಯಿ ಖರ್ಚು ಮಾಡಿ ಬಾಡಿಗೆ ಕೊಟ್ಟು ನೀರು ಟ್ಯಾಂಕರ್ ಮೂಲಕ ಹೊಲಕ್ಕೆಲ್ಲ ನೀರು ಹಾಸಾಕತ್ತೀವಿ ಸರ್ ಈ ಸಂದರ್ಭದೊಳಗೆ ನಮ್ಗೆ ಇಲ್ಲೇ ರೈತರಿಗೆ ಯಾವುದೂ ಒಂದು ಸಹಾಯ ಸಹಕಾರ ಯಾವುದೂ ಇಲ್ಲ ಇಲ್ಲೇ ಹಿಂಗಾಗಿ ಬೆಳಿ ನಾಶ ಆಗ್ಬಾರ್ದು ಅಂತ ನಾವು ನೀರು ಹಾಸಾಕತ್ತೀವಿ ಈ ನೀರು ಹಾಸಿ ಬೆಳಿ ಕೈಗೆ ಬಂದರೂ ಮುಂದೆ ರೇಟ್ ಇಲ್ಲ ಅನ್ನೋದು ನಮಗೊಂದು ಚಿಂತೆ ಐತಿ ಆದರೂ ಬೆಳೆ ಹಾನಿ ಆಗ್ಬಾರ್ದಲ್ಲ ನೋಡಿ ತಡ್ಕೊಳಕ್ ಈಗ ಟ್ಯಾಂಕರ್ ಮೂಲಕ ನೀರು ಹಾಸ ಸರ್ ಇದು ಈ ರೈತರ ಮತ್ತು ಮತ್ತೊರ ರೈತರು ಈಗ ಸರ್ ಈಗ ಎಷ್ಟು ಎಕರೆ ಈ ಮೆಣಸಿನ ಬೆಳೆಯನ್ನ ಬೆಳೆದಿದ್ರಿ ಇಲ್ಲಿ ಹೇಗೆಲ್ಲ ನೀರು ಹಾಯಿಸ್ತಾ ಸರ್ ಒಂದು ಟ್ಯಾಂಕರ್ಗೆ ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರಿ ಒಂದು ಟ್ಯಾಂಕರ್ಗೆ ಮುನ್ನೂರ ಮುನ್ನೂರೈವತ್ತು ರೂಪಾಯಿ ಖರ್ಚಾಗತ್ತೆ ಸರ್ ಅದು ನೀರು ಹೆಂಗೇಸ್ ತಗೊಂಡಿ ಒಂದು ಟ್ಯಾಂಕರ್ ಗೆ ಒಂದು ಮುನ್ನೂರ ರೂಪಾಯಿ ರೂಪಾಯಿ ಖರ್ಚಾಗುತ್ತೆ ಟೋಟಲಿ ಏಳು ಏಳು ಎಕರೆ ಜಮೀನು ಸರ್ ಇದು ಒಂದು ಟ್ಯಾಂಕರ್ ಒಂದು ದಿವಸಕ್ಕೆ ಹತ್ತರಿಂದ ಹನ್ನೊಂದು ಟ್ಯಾಂಕ್ ಸಪ್ಲೈ ಮಾಡಿಸ್ತದೆ ಸರ್ ಇಲ್ಲಿ ಸಪ್ಲೈ ಮಾಡುತ್ತೆ ಅದರಿಂದ ನಾವು ಈ ಪ್ರಕಾರ ನಾವು ನೀರು ಹಾಸ್ಕೊತ ಹೊಂಟೇವ್ ಸರ್ ಇಲ್ಲಿ ನೋಡಿ ಸರ್ ಈಗ ಒಂದು ತಿಂಗಳಿಂದ ಮಳೆ ಆಗಿಲ್ಲ ಇದು ಸಂಪೂರ್ಣ ಒಂದು ಅರ್ಧ ಅರ್ಧಕ್ಕರ್ಧ ಈಗ ಅಲ್ಲಿ ಆಲಿ ನಾಶ ಆಗೋ ನಾಶ ಆಗುವಂಥ ಸರ್ ಇದನ್ನ ನಾವು ಫಸಲು ಉಳಿಸ್ಕೋಬೇಕಂದ್ರೆ ನಾವು ನೀರಿನ ಟ್ಯಾಂಕರಲ್ಲೇ ಹೊಡೆದ್ರೆ ಮಾತ್ರ ನಾವು ಇದನ್ನು ಉಳಿಸ್ಕೋಬೋದು ಸರ್ ಇಲ್ಲಾಂದ್ರೆ ನಾವು ಈ ಪೂರ್ಣ ನಾಶ ಆಗೋ ಒಂದು ಪೊಸಿಷನ್ ಐತೆ ಸರ್ ಇದು ಅದಕ್ಕೆ ನಾವು ಇದು ಸಾಲ ಆದರೂ ಚಿಂತೆಲ್ಲ ಇದನ್ನು ಉಳಿಸ್ಕೋಬೇಕಂತ ನಾವು ನೀರಿನ ಟ್ಯಾಂಕರಿಂದ ನಾವು ನೀರು ಸಪ್ಲೈ ಮಾಡತ್ತೇವ್ರಿ ಸರ್ ಇದಕ್ಕೆ ಈಗ ನಾವು ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂತಂದ್ರೆ ಸರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾರೆ ಸರ್ ಮಳೆ ಇಲ್ಲ ಏನಿಲ್ಲ ರೈತರು ಹೆಂಗ್ ಮಾಡ್ತಾರೆ ಅನ್ನೋದು ಅದ್ರ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ ಇದು ರೈತರ ಒಂದು ನೋವಿನ ಮಾತುಗಳು ಫಸಲು ಕೈಗೆ ಬಂದಂತಹ ಸಂದರ್ಭದಲ್ಲಿ ಬೆಳೆ ಕೈಗೆ ಸಿಗ್ತಾ ಇಲ್ಲ ಬರಗಾಲದ ಛಾಯೆಗೆ ಸಿಕ್ಕಿ ಸಾಕಷ್ಟು ನಲುಗುವಂತಾಗಿದೆ ಬೆಳೆ ಉಳಿದ್ರೆ ನಾವು ಉಳಿತೀವಿ ಬೆಳೆ ಉಳಿದೆ ಇದ್ರೆ ನಾವು ಕೂಡ ಒಂದು ಅಧೋಗತಿಗೆ ಬರ್ತೀವಿ ಅನ್ನುವಂತಹ ನೋವಿನ ಮಾತನ್ನ ಇಲ್ಲಿಯ ರೈತ ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಸಮ್ಮೇಶ್ ಜೊತೆ ಬಿ ಪಾಟೀಲ್ ಪಬ್ಲಿಕ್ ಟಿವಿ ಗದಗ್